ನಾನು ಪೃಥ್ವಿರಾಜ್ ಹಾರನಹಳ್ಳಿ ವಿಧಾನ ಪರಿಷತ್ನ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಮೂರು ಪಕ್ಷಗಳಲ್ಲೂ ಆಕಾಂಕ್ಷಿಗಳು ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಅದರಲ್ಲಿ ಮೇನ್ ಆಗಿ ವಿಶ್ವನಾಥ್ ಅವರು ಮಾಜಿ ಸಚಿವ ವಿಶ್ವನಾಥ್ ಅವರು ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಆದರೂ ಕೂಡ ಅವರಿಗೆ ಪರಿಷತ್ ಟಿಕೆಟ್ ನ ಕೈ ತಪ್ಪಿದೆ ಪರಿಷತ್ ಟಿಕೆಟ್ ಕೈ ತಪ್ಪಿದಕ್ಕೆ ಹೆಚ್ ವಿಶ್ವನಾಥ್ ಅವರು ಗರಂ ಆಗಿದ್ದಾರೆ ಸೋತ ಎಂಟಿಬಿ ನಾಗರಾಜ್ ಅವರಿಗೆ ಪರಿಷತ್ ಟಿಕೆಟ್ ಕೊಟ್ಟಿದ್ದೀರಾ ನನಗೆ ಯಾಕ ಕೊಡಲಿಲ್ಲ ನನಗೆ ಯಾಕ ಸಿಗಲಿಲ್ಲ ಅಂತ ಹೆಚ್ ವಿಶ್ವನಾಥ್ ಅವರು ಪ್ರಶ್ನೆಯನ್ನ ನನಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಸಿದ್ದರಾಮಯ್ಯ ಎಚ್ಡಿಕೆ ಕಾರಣ ಅಂತಾನು ಆರೋಪ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ವಿಶ್ವನಾಥ್ಗೆ ಟಿಕೆಟ್ ತಪ್ಪಿಸಿದ್ರ ಎಚ್ಡಿಕೆ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆ ಎದ್ದಿದೆ ಅದು ಬಿಜೆಪಿ ಪಕ್ಷ ಆದರೆ ಮಾಜಿ ಸಿಎಂ ಗಳಾಗಿರುವಂತ ಎಚ್ಡಿಕೆ ಮತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ना विश्वनाथ अवर जो नम प्रतिनिधि चिदानंद पटेल नोड़कोण बीजेपी परिषत् टिकेट मठमठ मध्यरात्रि प्रकट आगे कड़े सरकार बरली कारणकर्तर त्याग मे प्रमुख एमटीबी नागराज आर शंकर एच विश्वनाथ टिकेट सिकेतु कंद जो एच विश्वनाथ कूड़ा मुख्यमंत्री नाले मेले निबे राज्य नायक अंतर अब बी एस यडियूरप कड़ी एच विश्वनाथ नापत् आ मुखातर परिषत् एच विश्वनाथ कई को बेहे मतना सत नम जो माजी सचिवरू हिरीय नायक एच विश्वनाथ एच विश्वनाथ्रवरे कड़े ಈ ಟಿಕೆಟ್ ನಿಮಗೆ ಸಿಗುತ್ತೆ ಅಂತ ನಂಬಿದ್ರಿ ಮುಖ್ಯಮಂತ್ರಿಗಳನ್ನು ಕೂಡ ಹಲವಾರು ಬಾರಿ ಭೇಟಿಯಾದ್ರು ಅವರು ಭರವಸೆ ಕೊಟ್ಟರು ಯಾಕೆ ಇದು ತಡರಾತ್ರಿ ನಿಮ್ಮ ಹೆಸರು ಕೈ ಬಿಡಕ್ಕೆ ಕಾರಣವಾಯಿತು ಪಹಿಲಿ ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ನಮ್ಮ ನಾಲ್ಕು ಜನರ ಹೆಸರನ್ನ ಕೋರ್ ಕಮಿಟಿಯಲ್ಲಿ ಕ್ಲಿಯರ್ ಮಾಡಿ ಡೆಲ್ಲಿಗೆ ಕಳಿಸಿದ್ರು ಡೆಲ್ಲಿಯಲ್ಲಿ ರಾತ್ರಿಯನ್ನು ನನ್ನ ಹೆಸರು ಮಾತ್ರ ಬದಲಾವಣೆಯಾಗಿದೆ बट ननू गाके अंत नान बड़े मुख्यमंत्री कड़प नानू कात्रि हनर्वर तनकू कलू नानू बेगी निचार बट याको फल को दयवू नहीं बेजारकोबार्थ बट नन गोबरे बीजेपी नायक अब यडियूरप्पनवर मेले नु नमिकेवतू अचल है ಮತ್ತು ನಾನು ಯಾವುದು ಇದರಿಂದ ನಾನೇನ್ ಘಾಸಿಯಾಗಿಲ್ಲ ಅಂತ ಬಿಜೆಪಿಯ ಒಳರಾಜಕಾರಣಕ್ಕೆ ನೀವೇನಾದರೂ ಬಲಿಯಾದ್ರಾ ಅಲ್ಲಿ ಎಲ್ಲಾ ಪಾರ್ಟಿಗಳು ಒಳರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇರುತ್ತವೆ ಬಹುಶಃ ಇಲ್ಲೂ ಕೂಡ ವಿಶ್ವನಾಥ್ಗೆ ಬರಬಾರದು ಅಂತಕಂತದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕತ್ವದಲ್ಲೂ ಕೂಡ ಬಹಳ ಕೆಲಸಗಳಾಗಿದಾವೆ ಇದರಲ್ಲಿ ಅದು ನನಗೆ ಗೊತ್ತು ಸಂದರ್ಭ ಬಂದಾಗ ಹೇಳ್ತೀನಿ ಯಾವ ರೀತಿ ಅಂತಕಂತ ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಇರಬಹುದು ಅಥವಾ ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಇರಬಹುದು ಇವು ಬಹಳಷ್ಟು ಷಡ್ಯಂತ್ರಗಳು ನಡೆದಿದ್ದಾವೆ ಬಟ್ ಅದೇನೇ ಇರಲಿ ಅದು ಆಗೋಗಿದೆ ಈಗ ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರತಕ್ಕಂತ ಸಿದ್ಧಾಂತವನ್ನ ನಂಬಿಕೊಂಡು ಬಂದಂತವರು ಚುನಾವಣೆ ಸೋಲು ಗೆಲುವು ಸಾಮಾನ್ಯ ಈಗ ಸೋತ ಎಂಟಿಬಿ ನಾಗರಾಜ್ ಅವರು ಕೂಡ ಕೊಡಲಾಗಿದೆ ಇಲ್ಲ ಒಂದು ಕಡೆ ಹೆಚ್ ವಿಶ್ವನಾಥರವನ್ನ ಪರಿಗಣಿಸುತ್ತಾ ಇರುವಂತದ್ದು ನಿಮಗಲ್ದಿದ್ರು ಕೂಡ ನಿಮ್ಮ ಬೆಂಬಲಿಗರಿಗೆ ನಿಮ್ಮ ಆಪ್ತರಿಗೆ ನಿಮ್ಮನೆ ನಂಬಿಕೊಂಡಂತವರಿಗೆ ನೀವು ಇಲ್ಲ ಒಂದು ಕಡೆ ಬಿಜೆಪಿ ನಂಬಿದ ನಂಬಿಕೆಗೆ ಇಲ್ಲ ಒಂದು ಕಡೆ ಮೋಸ ಆಯ್ತು ಬೇಸರ ಆಯ್ತು ಅನ್ಸಲ್ವಾ ಇಲ್ಲ ನನಗೇನು ಇಕ್ಕಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಯಾರು ಏನು ವಿಶ್ವನಾಥ್ ಸೋತ್ರು ಕೊಡಲಿಲ್ಲ ಅಂತ ಅಂದ್ರೆ ಎಂ ಟಿ ಬಿ ನಾಗರಾಜು ನಂತರನೇ ಸೋತಿರೋರೆ ತಾನೇ ಸೊ ಹಾಗಾದೇನೇ ಇರಲಿ ಎಂ ಟಿ ಬಿ ನಾಗರಾಜು ಕೊಟ್ಟಿದ್ದಾರೆ ಶಂಕರಿಗೆ ಕೊಟ್ಟಿದ್ದಾರೆ ಇನ್ನಿಬ್ಬರಿಗೆ ಕೊಟ್ಟಿದ್ದಾರೆ ಸಂತೋಷ ಸಂತೋಷ ಆದರೆ ಮಾನದಂಡ ಎಲ್ಲ ಒಂದೇ ಇರಬೇಕು ತಾನೇ ಇದೆಲ್ಲನೂ ಕೂಡ ನಾನು ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಶಾಸಕ ಸ್ಥಾನವನ್ನು ಯಾತಕ್ಕಾಗಿ ತ್ಯಾಗ ಮಾಡಿದ್ದು ಅಂತಾರೆ ರಾಜ್ಯದಲ್ಲಿ ರಾಕ್ಷಸ ರಾಜಕಾರಣವನ್ನು ದೂರ ಮಾಡಬೇಕು ಒಂದು ಹೊಸ ಪರಿವರ್ತನೆಯನ್ನು ಇಲ್ಲಿ ತರಬೇಕು ಅಂತಕಂತ ದೃಷ್ಟಿಯಿಂದನೇ ಹೊರತು ನಾನು ಮತ್ತೊಂದು ಅಧಿಕಾರಕ್ಕಾಗಿ ಹಂಬಲಿಸಿ ನಾನು ರಾಜೀನಾಮೆ ಕೊಟ್ಟವನಲ್ಲ ಮತ್ತು ನನಗೆ ಇವತ್ತು ಎಂಎಲ್ಸಿ ಸಿಗಲಿಲ್ಲ ಅಂತ ನನಗೆ ನಿರಾಶೆನೂ ಕೂಡ ಆಗಿಲ್ಲ ಸರ್ ಕೊನೆಯದಾಗಿ
ಇಡೀ ಆಪರೇಷನ್ ಕಮಲ ಆಪರೇಷನ್ ಕಮಲ ನಡೆದಿದ್ದ ಹೇಗೆ ಇಂದಿನ ಸರ್ಕಾರ ಯಾವ ರೀತಿ ಇತ್ತು ಮೈತ್ರಿ ಸರ್ಕಾರ ಇಡೀ ಆಪರೇಷನ್ನ ಒಳಗುಟ್ಟನ್ನ ಇರತಕ್ಕಂತ ಒಂದು ಸಮಗ್ರವಾದ ಸತ್ಯವಾದ ಒಂದು ಪುಸ್ತಕವನ್ನು ಹೊರಕರ್ತೀನಿ ಅಂತ ಹೇಳ್ತಿದ್ರಿ ಅದು ಯಾವಾಗ ಈಗಾದರೂ ಕೂಡ ತರಲಿಕ್ಕೆ ಮನಸ್ಸು ಮಾಡ್ತೀರಾ ಬರಲಿಕ್ಕೆ ಆರಂಭಿಸಿದ್ರಾ ಈಗ ಅದು ಆಪರೇಷನ್ ಕಮಲ ಅಲ್ಲ ಆಪರೇಷನ್ ಕಮಲ ಅಲ್ಲ ಇದೇನು ತಂದ್ರೆ ಸಮ್ಮಿಶ್ರ ಸರ್ಕಾರದ ಪತನ ಅವರ ನಡವಳಿಕೆಗಳು ಅವರ ದುರಂಕಾರ ಜನವಿರೋಧಿ ನೀತಿಗಳು ಮತ್ತು ಪರಸ್ಪರ ಒಬ್ಬರಿಗೊಬ್ಬರು ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಮತ್ತು ಹಲವಾರು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದು ನಾವು ಒಂದು ಸರ್ಕಾರದ ಪತನ ಮತ್ತೊಂದು ಸರ್ಕಾರದ ಸ್ಥಾಪನ ಅಷ್ಟೇ ಹೊರತು ಇಟ್ಸ್ ನಾಟ್ ಆಪರೇಷನ್ ಕಮಲ ಹಾಗಾಗಿ ನಾನು ಬಹಳಷ್ಟು ಗೀಚಿದ್ದೀನಿ ಬೇರೆ ಬೇರೆ ದಿನ ಅದನ್ನೆಲ್ಲ ಕ್ರೋಢೀಕರಿಸಿ ಬರೀತೀನಿ ಎಲ್ಲಿಗೆಷ್ಟು ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟ್ ಹಾಕ್ಬೇಕು ಇವಿಷ್ಟು ಎಚ್ ವಿಶ್ವನಾಥ್ ಅವರ ಅಭಿಪ್ರಾಯಗಳು ಕ್ಯಾಮರಾ ಪರ್ಸನ್ ರಾಘವೇಂದ್ರ ಆಚಾರ್ ಜೊತೆ ಚಿದಾನಂದ ಪಟೇಲ್ ನ್ಯೂಸ್ 18 ಕನ್ನಡ ಬೆಂಗಳೂರು ನೋಡಿದ್ರಲ್ಲ ವಿಶ್ವನಾಥ್ ಅವರು ಒಂದು ಆರೋಪವನ್ನ ಮಾಡಿದ್ರು ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಎಚ್ ಡಿ ಕೆ ಅವರು ನನಗೆ ಟಿಕೆಟ್ ಕೈ ತಪ್ಪಿಸ್ಲಿಕ್ಕೆ ಪ್ರಮುಖವಾದಂತ ಕಾರಣ ಅಂತ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಚ್ ವಿಶ್ವನಾಥ್ ಅವರ ವಿರುದ್ಧ ಗುಡುಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ವಿಶ್ವನಾಥ್ ಪ್ರಕಾರ ನಾನು ಬಿಜೆಪಿ ಹೈಕಮಾಂಡ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಬಿಜೆಪಿಗೂ ನಾನೇ ಹೈಕಮಾಂಡ್ ವಿಶ್ವನಾಥ್ಗೆ ಬುದ್ಧಿನೇ ಇಲ್ಲ ವಿಶ್ವನಾಥ್ ವಿರುದ್ಧ ಸಿದ್ದರಾಮಯ್ಯನವರು ಲೇವಡಿಯನ್ನ ಮಾಡಿದ್ದಾರೆ ವಿಶ್ವನಾಥ್ ಅವರು ನೇರ ಆರೋಪವನ್ನ ಮಾಡ್ತಾರೆ ನನಗೆ ಕೈ ಅಂದ್ರೆ ಇಲ್ಲಿ ಟಿಕೆಟ್ ಕೈ ತಪ್ಪಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಮತ್ತೆ ಎಚ್ ಡಿ ಕೆ ಅಂತ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಲೇವಡಿಯನ್ನ ಕೂಡ ಮಾಡಿದ್ದಾರೆ ಮಾಜಿ ಸಚಿವರಾಗಿರುವಂತಹ ವಿಶ್ವನಾಥ್ ಅವರ ವಿರುದ್ಧ ನಾನೇನ್ ಬಿಜೆಪಿ ಹೈಕಮಾಂಡ್ ನಾನು ಹಂಗಂದ್ರೆ ಬಿಜೆಪಿ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ನಾನ್ ಹೇಗ್ರಿ ಕಾರಣ ಆಗ್ತೀನಿ ಅಂತ ಹೇಳಿದ್ದಾರೆ ನೋಡಿ ನಾನು ಬಿಜೆಪಿಯವ್ರಿಗೂ ಹೈಕಮಾಂಡು ನಾನು ಅವನ ಪ್ರಕಾರ ಬಿಜೆಪಿಗೂ ಹೈಕಮಾಂಡ್ ನಾನೇನಾ ನೋಡಿ ನಾನು ಬಿಜೆಪಿಯವ್ರಿಗೂ ಹೈಕಮಾಂಡು ನಾನು ಅವನ ಪ್ರಕಾರ ಬಿಜೆಪಿಗೂ ಹೈಕಮಾಂಡ್ ನಾನೇನಾ ನೋಡಿ ನಾನು ಬಿಜೆಪಿಯವ್ರಿಗೂ ಹೈಕಮಾಂಡು ನಾನು ಇನ್ನು ಪರಿಷತ್ ಸ್ಥಾನ ಸಿಕ್ಕಿದ ಹಿನ್ನೆಲೆಯಲ್ಲಿ ಎಂಟಿಬಿ ನಾಗರಾಜ್ ಅವರು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಧನ್ಯವಾದವನ್ನ ತಿಳಿಸಿದ್ರು ಕೆಲವೇ ಹೊತ್ತಿನಲ್ಲಿ ಎಂಟಿಬಿ ನಾಗರಾಜ್ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಇನ್ನು ವಿಶ್ವನಾಥ್ ಕೆ ಟಿಕೆಟ್ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ಎಂಟಿಬಿ ಮೂವರನ್ನು ಎಂಎಲ್ಸಿ ಮಾಡಲಿಕ್ಕೆ ಒತ್ತಾಯ ಮಾಡಿದ್ವಿ ಆದ್ರೆ ಅಂತಿಮವಾಗಿ ವಿಶ್ವನಾಥ್ ಹೆಸರು ಕೈಬಿಟ್ಟಿದ್ದಾರೆ ನಮಗೂ ಕೂಡ ಬೇಜಾರಾಗಿದೆ ಅಂತ ಹೇಳಿದ್ದಾರೆ ಹೂಗುಚ್ಚಿಕೊಟ್ಟು ಅವ್ರಿಗೆ ಅಭಿನಂದನೆಗಳು ಹೇಳಿ ಬಂದಿದ್ದೀನಿ ಈಗ ನಮ್ಮೆಲ್ಲರ ಆಸೆ ಕೂಡ ಅವ್ರಿಗೆ ಸಿಗಬೇಕಾಗಿತ್ತು ಅನ್ನೋ ಆಸೆ ಇತ್ತು ಅವರು ನಮಗೆಲ್ರಿಗೂ ಕೂಡ ಹಿರಿಯರು ಆದರೂ ಕಡ ನಮ್ಮ ಕೋರ್ ಕಮಿಟಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಪ್ರಯತ್ನ ಬಿದ್ದಿದ್ದರು ಅವರು ಕೂಡ ರೆಕಮೆಂಡ್ ಮಾಡಿದ್ದರು ಕೇಂದ್ರ ಚುನಾವಣೆ ಸೆಂಟ್ರಲ್ ಸಮಿತಿಗೆ ಅವ್ರದ್ದು ಕೂಡ ರೆಕಮೆಂಡ್ ಮಾಡಿದ್ದರು ನಾವು ಮೂರು ಜನ ಆಗಲೇಬೇಕು ಅಂತೇಳಿ ಮಾಡಿದರು ಅದು ಕೇಂದ್ರದವರು ಆ ಸಮಿತಿವರು ತೀರ್ಮಾನ ಏನೋ ತೊಗೊಂಡಿದ್ದಾರೆ ಅದು ಅದರಿಂದ ನಮಗೂ ಕೂಡ ಅದಾಗಲಿಲ್ಲ ಅನ್ನೋದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ಬೇಜಾರಾಗಿದೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ ಮಾಡಿ ಅದಕ್ಕೆ ಏನಾದರೂ ಸರಿಪಡಿಸ್ತಾರೆ ಸಿಎಂ ಪರಿಷತ್ ಟಿಕೆಟ್ ಸಿಕ್ಕ ಖುಷಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಶಂಕರ್ ಅವರು ಕ್ಷೇತ್ರದ ಜನರನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ ಆರ್ ಶಂಕರ್ ಮಾಜಿ ಸಚಿವ ಈಗ ಬಿಜೆಪಿಯಲ್ಲಿ ವಿಧಾನ ಪರಿಷತ್ನ ಟಿಕೆಟ್ ಕೂಡ ಸಿಕ್ಕಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರನ್ನ ಹಾಕಿದ್ದಾರೆ ನನ್ನನ್ನ ಪಕ್ಷೇತರ ಶಾಸಕನಾಗಿ ಗೆಲ್ಲಿಸಿದಂತ ಜನರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಿದ್ದಾರೆ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ
क्षेत्र तालूकिन जनते धन्यवाद अर्पिसिदारे शंकर क्षेत्र जनरन गळगळने कण्णीरन हाकिदारे शंकर एकेंद्रे राणीबेन्नूर क्षेत्र पक्षेतर शासकर आय्के अदादमेले अनर्हरादरु आदरे इवरिगे बीजेपी टिकेट अन्नु कोड्लिल्ल ಬಹಿರಂಗವಾಗಿ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ರು ನಿಮ್ಮನ್ನ ಎಂಎಲ್ಸಿ ಮಾಡ್ತೀವಿ ಅಂತ ಸೋಯಿಗಾಗಿ ಆರ್ ಶಂಕರ್ ಅವರನ್ನ ಕೊಟ್ಟ ಮಾತಿನಂತೆ ಎಂಎಲ್ಸಿ ಮಾಡಲಾಗಿದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕರ್ ಅವರು ಮಾತನಾಡ್ತಾ ಕಣ್ಣೀರನ ಹಾಕಿದ್ದಾರೆ ಇನ್ನು ಆರ್ ಶಂಕರ್ ಅವರಿಗೆ ಕೊಟ್ಟ ಮಾತಿನಂತೆ ಪರಿಷತ್ ಟಿಕೆಟ್ ಅನ್ನು ಕೊಡಲಾಗಿದೆ ಶಂಕರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳ್ಕಟ್ಟಿ ಅವರು ಚಿಚ್ಚಾಟ ಅನ್ನು ಮಾಡಿದ್ದಾರೆ ಏನು ಮಾತನಾಡಿದ್ದಾರೆ ಶಂಕರ್ ಅವರು ನೋಡೋಣ ಪಕ್ಷದ ಅಭ್ಯರ್ಥಿಯಾಗಿ ಆರ್ ಶಂಕರ್ ಅವರು ಬಿಜೆಪಿ ಇಂದ ಆಯ್ಕೆ ಆಗಿದ್ದಾರೆ ಇವತ್ತು ನಾಮಪತ್ರನ ಕೂಡ ಸಲ್ಲಿಸಿದ್ದಾರೆ ಏನೆಲ್ಲ ಆಯ್ತು ಹೇಗೆ ಅವರು ಆಯ್ಕೆ ಆದರು ಅನ್ನೋದ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಆರ್ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮೊದಲಿಂದ ಕೂಡ ತಮಗೆ ಒಂದು ಮಾತು ಕೊಟ್ಟಿದ್ರು ಆದರೂ ಕೂಡ ಎಲ್ಲೋ ಒಂದು ಕಡೆ ತಮ್ಮಲ್ಲಿ ಆತಂಕ ಇತ್ತು ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವನ್ನು ನೋಡಿದರೆ ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀರಾ ಏನು ಅನಿಸಿದೆ ಸರ್ ಇಲ್ಲ ಎಲ್ಲೂ ಕೂಡ ನನಗೆ ಆತಂಕ ಇರಲಿಲ್ಲ ಯಾಕಂದ್ರೆ ನಾನು ಬಹಳ ಸರಿ ಒತ್ತಡ ಎಲ್ಲೂ ತರಲಿಲ್ಲ ನಾನು ನಿರಾತಂಕವಾಗಿ ಇದ್ದೆ ಒಮ್ಮೆ ಮಾತ್ರ ಭೇಟಿಯಾಗಿದ್ದೆ ಅಷ್ಟೇ ನಾನು ಕಾನ್ಫರೆನ್ಸಿಗೆ ಹೋಗ ಮುಂಚೆ ಒಂದಸರಿ ಭೇಟಾದ ನಾನು ನೋಡಿದ ತಕ್ಷಣನೇ ಮನೆ ಮುಖ್ಯಮಂತ್ರಿಗಳು ನೀನು ಮಾಡ್ತೀನಪ್ಪ ಅಂತಕಂತ ಮಾತನ್ನು ಹೇಳಿದ್ರು ಅದರಿಂದ ಮತ್ತೆ ನಾನು ಚಕಾರನ ಎದ್ದೆ ದೂಸರ ಮಾತು ಮಾತಾಡಿದೆ ಅವರ ಮಾತಿಗೆ ಬೆಲೆ ಕೊಟ್ಟು ಯಾಕಂದ್ರೆ ಹಿಂದೆ ಕೂಡ ನನಗೆ ಟಿಕೆಟ್ ತಪ್ಪಿದ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ ಮಾತಿಗೆ ನಾನು ಅಷ್ಟೇ ಬೆಲೆ ಕೊಟ್ಟು ನನ್ನ ಏನು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿನೂ ಕೂಡ ಗೆಲ್ಸತಕ್ಕಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದೆ ಅದರ ಮುಖಾಂತರ ಇವತ್ತು ಪಕ್ಷ ಮತ್ತೆ ನನ್ನ ವರಿಷ್ಠರು ಮನೆ ಮುಖ್ಯಮಂತ್ರಿ ಎಲ್ಲ ಕೂಡಿ ಇವತ್ತು ಮತ್ತೆ ನನ್ನನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ನನ್ನ ತಾಲೂಕಿನ ಜನತೆಗೂ ಕೂಡ ಯಾಕಂದ್ರೆ ಅವರು ನನ್ನ ಪಕ್ಷೇತರವಾಗಿ ಗೆಲ್ಸಿ ಕೆಲವೇ ದಿನಗಳಲ್ಲಿ ನಾನು ತಾಲೂಕಿನ ಕೆಲಸ ಮಾಡದೇ ಇರತಕ್ಕಂಥ ಒಂದು ಅನಿವಾರ್ಯತೆ ಎದುರಾದಾಗಲೂ ಕೂಡ ಅವರು ನನ್ನನ್ನು ಅರಸಿ ತಾಳ್ಮೆಯಿಂದ ಇರುವಂತಕ್ಕಂಥ ಒಂದು ಎಲ್ಲ ಬೆಂಬಲವನ್ನು ಸೂಚಿಸಿ ಇವತ್ತು ನನ್ನ ಏನು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೂಡ ಎಲ್ಲರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆಲ್ತಕ್ಕಂಥ ಕೆಲಸ ಕೂಡ ಮಾಡಿ ಇವತ್ತು ನನಗೆ ಗೌರವ ತಂದುಕೊಟ್ಟಿದ್ದಾರೆ ಅವರ ಒಂದು ವಿಶ್ವಾಸಕ್ಕೆ ನಾನು ಖಂಡಿತ ಋಣಿಯಾಗಿರ್ತೇನೆ ಎಂಟಿಬಿ ನಾಗರಾಜ್ ಆರ್ ಶಂಕರ್ ಮತ್ತು ಹೆಚ್ ವಿಶ್ವನಾಥ್ ಈ ಮೂರು ಜನಕ್ಕೂ ಕೂಡ ಒಂದು ಪರಿಷತ್ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಮಾತುಗಳು ಕೇಳ್ತಾ ಇತ್ತು ಆದ್ರೆ ಇಬ್ಬರಿಗೆ ಮಾತ್ರ ಸಿಕ್ಕಿದೆ ಎಲ್ಲಿ ವಿಶ್ವನಾಥ್ ಅವರಿಗೆ ಸಿಗಲಿಲ್ಲ ಏನು ತಪ್ಪಾಯಿತು ಅಂತ ಇಲ್ಲ ಅವ್ರಿಗೂ ಮೊನ್ನೆ ಮುಖ್ಯಮಂತ್ರಿಗಳು ರೆಕಮೆಂಡ್ ಮಾಡಿ ಕಳಿಸಿದ್ರು ಇದು ಹೈಕಮಾಂಡ್ ಅಲ್ಲಿ ಅವರು ಈ ಬದಲಾವಣೆ ಆಗಿದೆ ವರಿಷ್ಠರ ತೀರ್ಮಾನ ಅಂತಿಮ ಹಾಗಾಗಿ ಅವರು ಸಂಯಮದಿಂದ ಇರಲಿ ಮತ್ತೆ ಅವ್ರಿಗೂ ಕೂಡ ಮುಂದೆ ಅವಕಾಶಗಳು ಸಿಗುತ್ತೆ ಸ್ವಲ್ಪ ಕಾಯಿದ್ರೆ ಒಳ್ಳೇದು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಯಾಕಂದರೆ ಎಂಥವ್ರಿಗೂ ಈ ಸಂದರ್ಭ ಬೇಜಾರಾಗುತ್ತೆ ಎರಡನೇ ಹಂತದಲ್ಲಿ ಆರ್ ಶಂಕರ್ ಅವರು ಪಾಸ್ ಆಗಿದ್ದಾರೆ ಇನ್ನು ಎರಡನೇ ಹಂತ ಬರೋದು ಮಂತ್ರಿ ಆಗೋದು ಯಾವಾಗ ಮಂತ್ರಿ ಆಗ್ಬೋದು ಅಂತ ಆರ್ ಶಂಕರ್ ಅವರು ಇಲ್ಲ ಅದಷ್ಟು ಶೀಘ್ರವಾಗಿ ಮಾಡ್ತಾರೆ ಯಾಕಂದರೆ ಏನು ಅವರು ಹೇಳಿದ್ದಾರೆ ಅದನ್ನೆಲ್ಲ ನಡ್ಕೊಂಡಿದ್ದಾರೆ ಅದರಂತೆ ಇವತ್ತು ಸಾಕ್ಷಿ ಆಗಿದೆ ಇವತ್ತಿನ ದಿನ ಇದು ಆರ್ ಶಂಕರ್ ಅವರ ಮಾತಾಗಿತ್ತು ಸಂಜೀವ್ ಜೊತೆ ಶ್ರೀನಿವಾಸ ಅಳ್ಕಟ್ಟೆ ನ್ಯೂಸ್ 18 ಕನ್ನಡ ಬೆಂಗಳೂರು ನಮ್ಮ ಮತ್ತೊಬ್ಬ ವಿಧಾನ ಪರಿಷತ್ನ ಅಭ್ಯರ್ಥಿ ಬಿಜೆಪಿಯ ಮತ್ತೊಬ್ಬ ವಿಧಾನ ಪರಿಷತ್ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ವಲ್ಯಾಪುರಿಗೆ ವಿಧಾನ ಪರಿಷತ್ ಟಿಕೆಟ್ ಸಿಕ್ತಲ್ಲ ಹೀಗಾಗಿ ಸುನಿಲ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ಸಿಕ್ಕಿದೆ ರಾಜ್ಯ ನಾಯಕರಿಗೆ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದರು ವಿಧಾನ ಪರಿಷತ್ ಸದಸ್ಯನಾಗಲಿಕ್ಕೆ ನನ್ನ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಕಲಬುರಗಿ ಜಿಲ್ಲೆ ಜನತೆಯ ಒಂದು ಆಶೀರ್ವಾದ ಅಖಂಡ ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ಕಲಬುರಗಿ ಜಿಲ್ಲೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಯಡಿಯೂರಪ್ಪನವರು ಮತ್ತು ಕೇಂದ್ರದ ನಾಯಕರುಗಳಾಗಿರ್ತಕ್ಕಂಥ ಶ್ರೀಮಾನ್ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ಜಿ ಅವರು ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರು ಇವತ್ತಿನ ವಿಧಾನ ಪರಿಷತ್ ಸದಸ್ಯನಾಗಿ ನೇಮಿಸಿದಕ್ಕೆ ಅವರಿಗೆಲ್ಲರಿಗೂ ಇವತ್ತಿನ ದಿವಸ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ನನಗೂ ಕೂಡ ಸಂತಸ ಇವತ್ತು ಸಂತೋಷ ಆಗಿದೆ ಇವತ್ತು ನಮ್ಮ ಭಾಗದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಗಾಗಿ
ವಿಶೇಷವಾಗಿ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಒಂದು ಜನತೆಯ ಒಂದು ಏನಿದು ಬೈಕೆ ಇತ್ತು ಆ ಬೈಕೆ ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ರಾಜ್ಯ ನಾಯಕರಾಗಿರುತ್ತ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ಆಶೆಯನ್ನು ಈಡೇರಿಸಿದ್ದಾರೆ ಅಂತ ಇನ್ನು ಅಧಿಕಾರ ಇಲ್ಲದಾಗಲೂ ಕೂಡ ಪಕ್ಷಕ್ಕೆ ಕೆಲಸವನ್ನ ಮಾಡಿದ್ದೇನೆ ನಾನು ಅಭ್ಯರ್ಥಿ ಆಗ್ತೇನೆ ಅಂತ ಅಂದುಕೊಂಡೇ ಇರಲಿಲ್ಲ ನ್ಯೂಸ್ 18 ಕನ್ನಡಕ್ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಚ್ಚರಿಯ ಆಯ್ಕೆ ಇದು ಹೈಕಮಾಂಡ್ ಆಯ್ಕೆ ಮಾಡಿರುವಂತ ಅಭ್ಯರ್ಥಿ ಪ್ರತಾಪ್ ಸಿಂಹ ನಾಯಕ್ ಅವರು ಮಾತನಾಡಿದ್ದಾರೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರನ್ನ ಗುರುತಿಸಿ ಪಕ್ಷ ಅವಕಾಶ ನೀಡಿದೆ ಯಾವುದೇ ಅಪೇಕ್ಷೆ ಇಲ್ಲದೆ ನಾನು ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ನ ಅಭ್ಯರ್ಥಿಯಾಗಿ ಪ್ರತಾಪ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಬಿಜೆಪಿ ಆಫೀಸ್ಗೆ ಆಲ್ರೆಡಿ ಭೇಟಿ ಕೊಟ್ಟಿದ್ದಾರೆ ಇವತ್ತು ಖುದ್ದಾಗಿ ಅವರೇ ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ಪ್ರಮುಖವಾಗಿ ಪ್ರತಾಪ್ ಸಿಂಗ್ ನಾಯಕ್ ಅವರು ವಿಧಾನ ಪರಿಷತ್ ಅಭ್ಯರ್ಥಿ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಂತ ಖಂಡಿತ ಇಲ್ಲ ಪಕ್ಷ ಗುರುತಿಸಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನನ್ನಂತಹ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಇಡೀ ದೇಶದಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡುವಂಥವರು ಯಾವುದೇ ಅಪೇಕ್ಷೆಯ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂಥದ್ದಲ್ಲ ಆದರೆ ಕೆಲಸ ಮಾಡ್ತಾ ಹೋದ ಹಾಗೆ ಸಂಘಟನೆ ಗುರುತಿಸಿ ನಮ್ಮಂಥವರಿಗೆ ಅವಕಾಶ ಕಲ್ಪಿಸಿ ಕೊಡ್ತಾರೆ ಅಂತ ಹೇಳಿದರೆ ಬಹುಶಃ ಇಡೀ ಎಲ್ಲ ಕಾರ್ಯಕರ್ತರಿಗೆ ಕೊಟ್ಟಂತಹ ಗೌರವ ಅಂಥೇಳಿ ಅಥವಾ ವಿಶ್ವಾಸ ಅಂಥೇಳಿ ನಾನು ತಿಳ್ಕೊಳ್ತೇನೆ ವಿಧಾನ ಪರಿಷತ್ ಸದಸ್ಯರಿಗೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ರೆ ಇನ್ನೇನು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ ಈ ಒಂದು ಸಂದರ್ಭದಲ್ಲಿ ಏನು ಅನಿಸ್ತಾ ಇದೆ ಅಂತ ನಿಮಗೆ ನಮ್ಮ ಮನೆ ಜನಸಂಘದ ಕಾಲದಿಂದ ನಮ್ಮ ತಂದೆಯವರು ಹಿಂದೆ ವಿಧಾನಸಭೆಯ ಸ್ಪೀಕರ್ ಆಗಿದ್ದಂತಹ ವೈಕುಂಠ ಬಾಳಿಗರ ಎದುರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಜನಸಂಘದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಈ ಪಕ್ಷದೊಟ್ಟಿಗೆ ನಾನು ಬೆಳೆದಿದ್ದೇನೆ ಅಂತ ಹೇಳುವಂತಹ ಹೆಮ್ಮೆ ನನಗಿದೆ ನನ್ನಂತಹ ಕಾರ್ಯಕರ್ತನಿಗೆ ಗುರುತಿಸಿ ಕೊಟ್ಟಾಗ ಖಂಡಿತವಾಗಿ ಪಕ್ಷದಲ್ಲಿ ಒಂದು ರೀತಿಯ ವಿಶ್ವಾಸದ ವಾತಾವರಣ ಮೂಡುತ್ತದೆ ನನಗೊಂದು ವಿಧಾನ ಪರಿಷತ್ತಿನ ಅವಕಾಶ ತಾವು ಹೇಳಿದ ರೀತಿಯಲ್ಲಿ ಆಯ್ಕೆ ಆದರೆ ಖಂಡಿತವಾಗಿಯೂ ನಮ್ಮ ಪ್ರದೇಶ ಅಥವಾ ಪಕ್ಷದ ಸಂಘಟನೆಯ ದೃಷ್ಟಿಯಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತೇನೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರಿಂದ ಪ್ರಾರಂಭಗೊಂಡು ರಾಜ್ಯದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ನಮ್ಮೆಲ್ಲರ ನಾಯಕರು ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿ ಕಾರ್ಯಕರ್ತರ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂತಹ ಒಂದು ಉತ್ಸಾಹ ಇದೆ ಪರಿಷತ್ ಸ್ಥಾನಕ್ಕಾಗಿ ಯಾವ ನಾಯಕರನ್ನು ಭೇಟಿ ಮಾಡೋದಾಗಲಿ ಅಥವಾ ನನ್ನ ಸದಸ್ಯರನ್ನಾಗಿ ಮಾಡಿ ಅಂತಕ್ಕಂಥದ್ದು ಕೇಳಿದ್ದೆ ಏನಾದರೂ ಇದೆಯಾ ಅಂತ ಇದು ನಮ್ಮ ಪಕ್ಷದ ವಿಶೇಷತೆ ಇವರೇ ಇಂಥವರನ್ನು ಗುರುತಿಸಿ ಅದರ ಹಿಂದೆ ಹೋಗದೇ ನಮಗೆ ಅವಕಾಶ ಕಲ್ಪಿಸಿ ಕೊಡ್ತಾರೆ ಅಂತ ಹೇಳಿ ಆದರೆ ಕಾರ್ಯಕರ್ತರನ್ನು ಪಕ್ಷ ಗುರುತಿಸಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಮೇಲ್ಮನೆ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಹಿರಿಯರಿರ್ತಾರೆ ಮುತ್ಸದ್ದಿಗಳಿರ್ತಾರೆ ವಿವಿಧ ಕ್ಷೇತ್ರದಿಂದ ಬಂದವರು ಇರ್ತಾರೆ ಹೀಗಾಗಿ ಪ್ರತಾಪ್ ಸಿಂಹ ನಾಯಕ್ ಅವರ ಒಂದು ಪಾತ್ರ ಮೇಲ್ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನನ್ನದೇ ಆದಂತಹ ಕನಸು ಕಲ್ಪನೆಗಳು ಕೂಡ ಇದೆ ಕಳೆದ 40 ವರ್ಷಕ್ಕಿಂತ ಮಿಗಿಲಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಿಂದಲೂ ನಾನು ರಾಜಕೀಯವಾಗಿ ಸಕ್ರಿಯನಿದ್ದೇನೆ ಜನರ ಸಮಸ್ಯೆ ಏನು ಅಂತ ಹೇಳುವಂಥದ್ದು ಗೊತ್ತಿದೆ ನಮ್ಮ ರಾಜ್ಯದ ಒಂದು ಒಟ್ಟು ಕಲ್ಪನೆ ನನ್ನಲ್ಲಿದೆ ವೃತ್ತಿಯಲ್ಲಿ ನಾನು ನ್ಯಾಯವಾದಿ ಹಿರಿಯರ ಜೊತೆಗೆ ಒಟ್ಟಿಗೆ ಸೇರಿಕೊಂಡು ಒಟ್ಟು ನಮ್ಮ ನಾಡಿನ ಅಭ್ಯುದಯದ ದೃಷ್ಟಿಯಲ್ಲಿ ನನ್ನಿಂದ ಆದಂತಹ ಸೇವೆಯನ್ನು ವಿಧಾನ ಪರಿಷತ್ ಸದಸ್ಯನ ನೆಲೆಯಲ್ಲಿ ಮಾಡಬೇಕು ಅಂತ ಹೇಳುವಂತಹ ಆಶಯ ನನ್ನದಿದೆ ಇದು ಪ್ರತಾಪ್ ಸಿಂಹ ನಾಯಕ್ ಅವರ ಮಾತಾಗಿತ್ತು ಸಂದೀಪ್ ಜೊತೆ ಶ್ರೀನಿವಾಸ ಕಟ್ಟಿ ನ್ಯೂಸ್ 18 ಕನ್ನಡ ಬೆಂಗಳೂರು ಇನ್ನು ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ನೋಡ್ಕೊಂಬರೋಣ ವಿಶೇಷವಾಗಿ 16 ವರ್ಷಗಳ ಕಾಲ ಪಾರ್ಟಿಯ ಕೆಲಸವನ್ನು ಮಾಡ್ತಾ ನಮ್ಮ ಸಿದ್ಧಾಂತ ಮತ್ತು ವಿಚಾರಧಾರೆಯ ಮುಖಾಂತರ 16 ಕಾರ್ಯಕರ್ತರನ್ನು ಬೆಳೆಸಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಕ್ಷೇತ್ರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅವರು ಕಳೆದ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕರಾಗಿ ಸಚಿವರಾಗಿದ್ದು ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾರ್ಟಿಗೆ ಬಂದಿರತಕ್ಕಂಥ ಶಂಕರ್ ಅವರು ನಮ್ಮೆಲ್ಲ ಹಿರಿಯರು 16 ವರ್ಷಗಳಿಂದ ಪಾರ್ಟಿ ಕೆಲಸ ಮಾಡ್ತಾ ಶಾಸಕರಾಗಿ
ಕೆಲಸ ಮಾಡಿರತಕ್ಕಂತ ಸುನಿಲ್ ವಲ್ಲಾಪುರೆ ಅವರು ಬಿಜೆಪಿಯಲ್ಲಿ ವಿಧಾನ ಪರಿಷತ್ನ ಟಿಕೆಟ್ ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಕ್ಷದ ಅಭ್ಯರ್ಥಿಗಳು ಮಾತನಾಡಿದ್ದನ್ನ ನೋಡಿದ್ರಿ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಟಿಕೆಟ್ ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು. ನನಗೆ ಟಿಕೆಟ್ ಸಿಗುತ್ತೆ ಅಂತ ಅಂದುಕೊಂಡಿರಲಿಲ್ಲ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ಅವರು ಹೇಳಿದಂತೆ ನಾನು ಪಾಲನೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಏನು ಮಾತನಾಡಿದ್ರು ಅಂತ ನೋಡ್ಕೊಂಡ್ಬರೋಣ. ಎಂಎಲ್ಸಿ ಟಿಕೆಟ್ ಪಡೆದಿರತಕ್ಕಂತ ಬಿಕೆ ಹರಿಪ್ರಸಾದ್ ಅವರಿಗೆ ನಮ್ಮ ಜೊತೆ ಇರತಕ್ಕಂಥದ್ದು ಸರ್. ನಮಸ್ಕಾರ, ಕಂಗ್ರಾಚುಲೇಷನ್. ಎಂಎಲ್ಸಿ ಟಿಕೆಟನ್ನು ಪಡೆದುಕೊಂಡಿರತಕ್ಕಂಥದ್ದು ಸರ್, ಏನು ಅಭಿಪ್ರಾಯ ಸರ್? ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ ಆಶೀರ್ವಾದದಲ್ಲಿ ಏನು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಲ್ ಪಿ ನಾಯಕರು ಏನಿಂದ ಹೆಸರು ಕಳಿಸಿದರು ಅದರ ಅನುಗುಣವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳು ಮತ್ತು ಶಿವಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ವಂದನೆಗಳು. ಸರ್, ನೀವು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ, ಹಲವು ರಾಜ್ಯಗಳ ಉಸ್ತುವಾರಿಯನ್ನು ವಹಿಸಿದ್ದಂಥವ್ರು, ಮೂರು ಸಭೆ ರಾಜ್ಯಸಭಾ ಸದಸ್ಯರಾಗಿದ್ದೀರಿ. ಸೊ ಈಗ ದಿಢೀರಂತ ರಾಜ್ಯ ರಾಜಕಾರಣಕ್ಕೆ ಬರಲಿಕ್ಕೆ ಏನು ಸರ್ ಕಾರಣ? ರಾಜ್ಯ ರಾಜಕಾರಣ ಅಂದರೆ ನಾನು ಹುಟ್ಟು ಬೆಳೆದು ರಾಜಕಾರಣ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಿಂದನೇ. ಕರ್ನಾಟಕ ರಾಜ್ಯವನ್ನು ಬಿಟ್ಟು ನಾನು ಎಲ್ಲೂ ಬೇರೆ ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಕರ್ನಾಟಕ ರಾಜ್ಯದಲ್ಲಿ ತಾವೋಗಿ ಪಾರ್ಟಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೇನೆ. ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ ಹೈಕಮಾಂಡ್ ನಿಮಗೆ ಟಿಕೆಟ್ ಕೊಡಿ. ನಾನು ಟಿಕೆಟ್ ಆಕಾಂಕ್ಷಿ ಅನ್ನೋ ಬದಲು ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಏನು ಇಲ್ಲಿಂದ ಪಟ್ಟಿ ಕಳಿಸಿದರು ಮತ್ತು ಆ ಪಟ್ಟಿ ನೋಡಿ ತದನಂತರ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯ ನಾಯಕರು ಕಳಿಸಿದಂಥ ಪಟ್ಟಿಯಲ್ಲೇ ನಿಮ್ಮ ಹೆಸರಿತ್ತ? ಕೆಲವು ಹೆಸರುಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೇವೆ ಏನಿದೆ ಅದು ಲಿಸ್ಟ್ ಯಾವುದೇ ಇದ್ರೂ ಕೆಲವು ಹೆಸರುಗಳನ್ನ ಬಿಡೋಕ್ಕಾಗೋದಿಲ್ಲ, ಅದು ಪರ್ಮನೆಂಟ್ ಹೆಸರು, ಆ ಹೆಸರುಗಳೆಲ್ಲ ಹೋಗ್ತಾ ಇರುತ್ತೆ, ಅದನ್ನು ಯೋಚನೆ ಮಾಡಿರ್ತಾರೆ. ನೀವು ಒ ಬಿ ಸಿ ನಾಯಕರಾಗಿರ್ತಕ್ಕಂಥದ್ದು, ಸೊ ಈಗ ಸಿದ್ದರಾಮಯ್ಯನವರು ಸಹ ಒ ಬಿ ಸಿ ನಾಯಕರಿರ್ತಕ್ಕಂಥದ್ದು. ನಾನು ಕಾಂಗ್ರೆಸ್ ನಾಯಕ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಒ ಬಿ ಸಿ ಹಿಂದುಳಿದವನು ಮುಂದುಳಿದವನು ಅವೆಲ್ಲ ನನ್ನ ಹತ್ರ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಂದವನು ಇಡೀ ರಾಷ್ಟ್ರದಲ್ಲಿ ಎಲ್ಲ ಧರ್ಮ ಜಾತಿ ಭಾಷೆ ಜೊತೆ ಕೆಲಸ ಮಾಡಿದವನು, ಆದ್ದರಿಂದ ಜಾತಿ ಧರ್ಮ ಎಲ್ಲ ಮೀರಿ ಬೆಳೆದವನು. ನನ್ನ ಧರ್ಮ ತ್ರಿವರ್ಣ ಧ್ವಜ, ನನ್ನ ಜಾತಿ ಕಾಂಗ್ರೆಸ್ಸು, ನನ್ನ ಪವಿತ್ರ ಗ್ರಂಥ ಸಂವಿಧಾನ. ಸರ್, ಕೊನೆಯದಾಗಿ ಎಮ್ ಎಲ್ ಸಿ ಆಗೋ ಮುಖಾಂತರ ರಾಜ್ಯದಲ್ಲಿ ಯಾವ ರೀತಿ ಸೇವೆ ಮಾಡ್ತೀರಾ ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ? ರಾಜ್ಯದ ಹೆಸರು, ನನ್ನ ಅನುಭವದಲ್ಲಿ 17 ರಾಜ್ಯಗಳನ್ನು ನಾನು ಉಸ್ತುವಾರಿ ವಹಿಸಿದ್ದೀನಿ. ಕರ್ನಾಟಕ ರಾಜ್ಯ ತುತ್ತ ತುದಿಯಲ್ಲಿರ್ತಕ್ಕಂಥ ರಾಜ್ಯ, ಇದರ ಅಭಿವೃದ್ಧಿ, ಇದರ ಸಂಸ್ಕೃತಿ ಮತ್ತು ಸಂಸ್ಕಾರ, ಇದಕ್ಕೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು, ಅದಕ್ಕೋಸ್ಕರ ಇಲ್ಲಿ ನಾವು ಅದನ್ನು ಶಾಶ್ವತಗೊಳಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ, ಅದಕ್ಕೆ ಹೋರಾಟ ಬೇಕಾದ್ರೂ ಮಾಡಬೇಕಾಗುತ್ತೆ. ಸರ್, ಹಾಗೆ ಪಕ್ಷ ಸಂಘಟನೆ ಇರ್ಬೋದು ಅಥವಾ ಪಕ್ಷವನ್ನು ಪುನಶ್ಚೇತನಗೊಳಿಸ್ಕೊ ವಿಚಾರದಲ್ಲಿ ಯಾವ ರೀತಿ? ಈಗ ಹೊಸದಾಗಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಮಾಡಿದ್ದಾರೆ, ಅವರು ಉತ್ಸಾಹಿ ತರುಣ. ಎಲ್ಲರೂ ಸೇರಿ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷ ಏನು ಅದರ ಒಂದು ಗ್ಲೋರಿ ಇತ್ತು ಅದನ್ನು ವಾಪಸ್ ತರಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ಇದು ಎಮ್ ಎಲ್ ಸಿ ಟಿಕೆಟ್ ಪಡೆದಿರತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರ ರಿಯಾಕ್ಷನ್ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಸಂಜಯ್, ನ್ಯೂಸ್ 18, ಬೆಂಗಳೂರು.